ಹೆಗ್ಗಡ ದೇವನ ಕೋಟೆಯ ದ್ವಾರಪಾಲಕನಾಗೋರು ಯಾರು ಜನನಾಯಕರು ಯಾರಾಗ್ತಾರೆ ಅದಕ್ಕೆ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ ಎಚ್ ಡಿ ಕೋಟೆ ಅಂತ ಹೇಳಿದ ತಕ್ಷಣ ಅಲ್ಲಿಯ ಜನ ಬಹಳ ತ್ವರಿತಗತಿಯಲ್ಲಿ ಪ್ರಜ್ಞಾವಂತಿಕೆಯಿಂದ ಮತದಾನವನ್ನು ಮಾಡಿದ್ದಾರೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಈಗಾಗಲೇ ಕಾಲ್ ಮಾಡಿ ಓಟ್ ಮಾಡಿ ಇಂದಿನ ಮೊದಲ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮುಕ್ತಾಯಗೊಂಡಿದೆ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬಂದಿದೆ ಎಚ್ ಡಿ ಕೋಟೆ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಅತಿ ಹೆಚ್ಚು ಮತಗಳು ಲಭ್ಯವಾಗಿದ್ದಾವೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಸದ್ಯದ ಟ್ರೆಂಡ್ ಹೇಗಿದೆ ಎಲ್ಲವನ್ನೂ ಕೂಡ ತಿಳಿಯೋಣ ಇವತ್ತಿನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ 12082 ಒಟ್ಟು ಚಲಾವಣೆ ಆದಂತ ಮತಗಳು ಎಚ್ ಡಿ ಕೋಟೆಯ ಮತದಾರರಿಂದ 10653 ಪುರುಷ ಮತದಾರರು ಇನ್ನು ಮಹಿಳಾ ಮತದಾರರ ಸಂಖ್ಯೆ ಒಟ್ಟು 1429 ಇನ್ನು ಇತರೆ ಅಭ್ಯರ್ಥಿಗಳ ಪರ ಬಂದಿರುವ ಮತಗಳ ಸಂಖ್ಯೆ 432 432 ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಬಂದಂತ ಮತಗಳು 1528 ಇನ್ನು 1324 ಬಿಜೆಪಿಗೆ ಪುರುಷ ಮತದಾರರ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಂಖ್ಯೆ 204 ಬಿಜೆಪಿಗೆ ಮಹಿಳಾ ಮತದಾರರ ಸಂಖ್ಯೆ ಇನ್ನು 4540 ಮತದಾರರು ಜಾತ್ಯತೀತ ಜನತಾದಳದ ಪರವಾಗಿ ತಮ್ಮ ಮತ ಚಲಾಯಿಸಿದ್ದಾರೆ 3996 ಜೆಡಿಎಸ್ ಗೆ ಮತದಾರರ ಸಂಖ್ಯೆ 551 ಜೆಡಿಎಸ್ ಗೆ ಮಹಿಳಾ ಮತದಾರರ ಸಂಖ್ಯೆ ಇನ್ನು 5575 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರುವ ಮತಗಳ ಸಂಖ್ಯೆ ಕಾಂಗ್ರೆಸ್ ಗೆ ಪುರುಷರ ಓಟ್ 4964 ಮಹಿಳೆಯರ ಒಟ್ಟು ಓಟ್ಸ್ 611 ಇದು ಎಚ್ ಡಿ ಕೋಟೆಯ ಸದ್ಯದ ಚುನಾವಣೆಯ ಒಂದು ಚಾಲ್ತಿಯಲ್ಲಿರುವಂತಹ ಪ್ರಸಂಗ ಶೇಕಡ 46% ಮತಗಳು ಕಾಂಗ್ರೆಸ್ ಪರವಾಗಿ ದಾಖಲಾಗಿದ್ದಾವೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಶೇಕಡ 13% ಮತಗಳು ಚಲಾವಣೆ ಆಗಿದ್ದಾವೆ ಜಾತ್ಯತೀತ ಜನತಾದಳ ಪಕ್ಷದ ಪರ ಶೇಕಡ 38% ಮತಗಳು ದಾಖಲಾಗಿದ್ದಾವೆ ಒಟ್ಟಿನಲ್ಲಿ ತೀವ್ರ ಜಿದ್ದಾಜಿದ್ದಿಯ ಪೈಪೋಟಿಯ ವಾತಾವರಣ ನಿರ್ಮಾಣವಾಗಿದೆ ಇತರೆ ಅಭ್ಯರ್ಥಿಗಳ ಪರ ಕೇವಲ ಶೇಕಡ 3% ಮತಗಳು ದಾಖಲಾಗಿದ್ದಾವೆ ಜೆಡಿಎಸ್ ವಿರುದ್ಧ 28 ಮತಗಳ ಅಂತರದಿಂದ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಟ್ ವೆರಿ ಟಫ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಜೆಡಿಎಸ್ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ ಎಚ್ ಡಿ ಕೋಟೆ ಕ್ಷೇತ್ರದಲ್ಲಿ ಸದ್ಯಕ್ಕೆ ಚುನಾವಣೆ ಆದರೆ ಅಲ್ಲಿಯ ಮತದಾರ ಯಾರ ಪರವಾಗಿ ತಮ್ಮ ಆಶೀರ್ವಾದವನ್ನು ಮಾಡ್ತಾನೆ ಯಾರ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾನೆ ಯಾರ ಹಣೆ ಬರಹವನ್ನು ಹೇಗೆ ಬರಿತಾನೆ ಅನ್ನೋದಕ್ಕೆ ಪೂರಕವಾದಂತಹ ಮಾಹಿತಿ ಯುವ ಶಾಸಕ ಅನಿಲ್ ಚಿಕ್ಕಮಾದು ಅವರ ಮೇಲೆ ಎಚ್ ಡಿ ಕೋಟೆ ಜನರ ಪ್ರೀತಿ ಖಂಡಿತವಾಗ್ಲೂ ಇದೆ ಕಾಂಗ್ರೆಸ್ ಶಾಸಕ ಅನಿಲ್ ಚಿಕ್ಕಮಾದು ಪರ ಅತಿ ಹೆಚ್ಚು ಮತಗಳು ಬಂದಿದ್ದಾವೆ ಅಂದ್ರೆ ಕರೆಗಳು ಬಂದಿದ್ದಾವೆ ತಂದೆ ದಿವಂಗತ ಚಿಕ್ಕಮಾದು ಹಾದಿಯಲ್ಲಿ ಪುತ್ರ ಅನಿಲ್ ಗೆಲುವಿನ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಕರೋನಾ ವೇಳೆ ಜಮೀನು ಅಡ ಇಟ್ಟು ಮೆಡಿಕಲ್ ಕಿಟ್ ವಿತರಣೆ ಮಾಡಿದ್ರು ಶಾಸಕರು ಆ ಒಂದು ಖ್ಯಾತಿ ಕೂಡ ಅವರಿಗೆ ಸಲ್ಲತ್ತೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಅನಿಲ್ ಚಿಕ್ಕಮಾದು ಅವರಿಂದ ಅಭಿವೃದ್ಧಿಯ ಪರ್ವವೇ ಹರಿದು ಬಂದಿರೋದು ಜನಮನ್ನಣೆಯನ್ನು ಗಳಿಸಲಿಕ್ಕೆ ಸಾಧ್ಯವಾಗಿರಬಹುದು ಎಚ್ ಡಿ ಕೋಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ ಶಾಸಕ ಅನಿಲ್ ಚಿಕ್ಕಮಾದು ಬಿಜೆಪಿ ಟಿಕೆಟ್ಗಾಗಿ ಡಾಕ್ಟರ್ ಎಚ್ ವಿ ಕೃಷ್ಣಸ್ವಾಮಿ ಮತ್ತು ಅಪ್ಪಣ್ಣ ನಡುವೆ ತೀವ್ರ ಪೈಪೋಟಿ ಇರೋದು ಕೂಡ ಅಷ್ಟೇ ಸತ್ಯ ಜೆಡಿಎಸ್ ಪಕ್ಷದ ಟಿಕೆಟ್ಗೆ ಕೃಷ್ಣನಾಯಕ ಹೆಸರು ಬಹಳ ಮುಂಚೂಣಿಯಲ್ಲಿದೆ ಅವರು ಕೂಡ ಅತಿ ಹೆಚ್ಚು ಕರೆಗಳನ್ನು ಇಲ್ಲಿ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಅವರ ಪರವಾಗಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಕೆ ಎಂ ಕೃಷ್ಣನಾಯಕ್ ಅವರಿಗೂ ಕೂಡ ಒಂದಷ್ಟು ಮನ್ನಣೆ ಇದೆ ಎಚ್ ಡಿ ಕೋಟೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಕೃಷ್ಣನಾಯಕ್ ಪರ ಅಲೆ ಇದೆ ಹಾಗಾಗಿ ದೊಡ್ಡ ಪೈಪೋಟಿ ಕೂಡ ಅಲ್ಲಿ ವ್ಯಕ್ತವಾಗಿದೆ ಎಚ್ ಡಿ ಕೋಟೆಯಿಂದ ಕೃಷ್ಣನಾಯಕ್ಗೆ ಟಿಕೆಟ್ ಕೊಟ್ಟರೆ ಜೆಡಿಎಸ್ ಜಯದ ಸಾಧ್ಯತೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದ್ದಾವೆ ಪಕ್ಷ ಸಂಘಟನಾ ಚತುರ ಅಪ್ಪಾಜಿ ಕ್ಯಾಂಟೀನ್ ನಿರ್ಮಾತೃ ಕೆ ಎಂ ಕೃಷ್ಣನಾಯಕ್ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ ಲಾಕ್ಡೌನ್ ಸಂದರ್ಭದಲ್ಲಂತೂ ಜನರ ನೆರವಿಗೆ ಪರಬರದ ಜಯಪ್ರಕಾಶ್ ವಿರುದ್ಧ ಬಹಳ ಅಸಮಾಧಾನಗೊಂಡಿದ್ರು ಅಲ್ಲಿಯ ಜನ ಇದು ಎಚ್ ಡಿ ಕೋಟೆ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಈ ಬಾರಿಯ ಅಲೆ ಹೇಗಿದೆ ಅನ್ನೋದನ್ನ ನಾವು ನಿಮ್ಮ ಪವರ್ ಟಿವಿಯಲ್ಲಿ ತೋರಿಸ್ತಾ ಇದ್ದೇವೆ ಬಿಜೆಪಿಯ ಪರವಾಗಿ 13% ಕಾಂಗ್ರೆಸ್ನ ಪರವಾಗಿ 46% ಜೆಡಿಎಸ್ನ ಪರವಾಗಿ 38% ಮತಗಳು ದಾಖಲಾಗಿದ್ದಾವೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ